ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಿತ್ರದುರ್ಗ ಜಿಲ್ಲೆಯ ಮುಳಕಾಲ್ಮೂರು ತಾಲೂಕಿನಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಐತಿಹಾಸಿಕ ನುಂಕಿಮಲೆ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು 3 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು. ಕೊನೆ ದಿನದ ಜಾತ್ರೆ ಮಹೋತ್ಸವವಾದ ನಿನ್ನೆ ಮುಳಕಾಲ್ಮೂರು ಪಟ್ಟಣದ ಬೀದಿಗಳಲ್ಲಿ ಕಲಾತಂಡ ವಾದ್ಯಮೇಳದೊಂದಿಗೆ ವಿಜೃಂಭಣೆಯಿಂದ ಸಿದ್ದೇಶ್ವರ ಸ್ವಾಮಿಯ ಮೆರವಣಿಗೆ ಮಾಡಿ ಮರಳಿ ಬೆಟ್ಟಕ್ಕೆ ಬೀಳ್ಕೊಡುಗೆ ಕೊಡಲಾಯಿತು. ವರದಿಗಾರ ರುದ್ರೇಶ್, ಎಡಿಜೆಡ್ ಟಿವಿ, ಮುಳಕಾಲ್ಮೂರು. ಸರಿ ಜಾತ್ರೆ ನಡೆಯಿತು. ಬೆಟ್ಟದ ಮೇಲಿಂದ ವಿಷ್ಣುಮೂರ್ತಿನ ಕರ್ಕೊಂಡು ಬಂದು ನಾವು ಬೆಟ್ಟ ಈ ಕಟ್ಟೆ ಮೇಲೆ ಕೂಡಿಸಿ, ಕಟ್ಟೆ ಮೇಲಿಂದ ಮತ್ತು ಊರ ಜನರೆಲ್ಲ ಕರ್ಕೊಂಡು ಹೋಗಿ ಸ್ವಾಮಿ ಕರ್ಕೊಂಡು ಬಂದು ಕಟ್ಟೆ ಸೇರಿಸಿ ಆಮೇಲೆ ಮೇಲ್ದುರ್ಗಕ್ಕೆ ಹೋಗ್ತೀವಿ. ಮೇಲ್ದುರ್ಗದಲ್ಲಿ ಅಲ್ಲಿ ಇದು ಮೊದಲಿಂದ ಬಂದಿರೋ ಆಚಾರ. ಮೇಲ್ದುರ್ಗ ಮೊದಲು ನಗರ ಅಂತ ಅದೇ, ಮೇಲ್ದುರ್ಗನೇ ಮೊದಲು ನಮಗೆ ಊರು. ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಏನೇನಂದರೆ ಅಲ್ಲಿ ಸಿದ್ಧಪೂಜೆ ಮಾಡ್ತೀವಿ, ಸ್ವರ್ಗ ಚೆಲ್ತೀವಿ, ಎಲ್ಲ ಮಾಡಿಬಿಟ್ಟು ಮರದಿದ ಸೋಮವಾರ ಸ್ವಾಮಿನ ಮತ್ತೆ ಕಟ್ಟೆ ಮೇಲೆ ಕೂಡಿಸ್ತೀವಿ. ಕಟ್ಟೆ ಮೇಲೆ ಕೂಡಿಸಿದ ಮೇಲೆ ಸ್ವಾಮಿ 2 ದಿವಸ ವಿರಾಜಮಾನವಾಗಿ ಅಲ್ಲೇ ಇರ್ತಾರೆ. ಅಲ್ಲಿ ಇದರಲ್ಲಿ ಕೊನೆಯ ದಿವಸ ಸ್ವಾಮಿನ ಬೆಳಗಿನ ಜಾವ 5 ಗಂಟೆಗೆ ಕರ್ಕೊಂಡು ಬಂದು ಗೌಡ್ರ ಮನೆ ಮುಂದೆ ನಮ್ಮ ಮನೆ ಮುಂದೆ ಕೂಡಿಸ್ತೀವಿ. ಅದಾದಮೇಲೆ 9 ಗಂಟೆಗೆ ನಮ್ಮ ಉಲ್ಮಾರ್ತಿಪ್ಪ ರಾಣೆದವರು ಕರ್ಕೊಂಡು ಬಂದು ತಿರ್ಗಾ ಇಲ್ಲಿಗೆ ಮುಂದೆ ಮೇಲೆ ಎಲ್ಲ ಸ್ವಾಮಿನ ಮತ್ತು ಬೀಳ್ಕೊಡುಗೆ ಸಮಾರಂಭ ವಿಜೃಂಭಣೆಯನ್ನು ನಾವು ಸ್ವಾಮಿಯನ್ನು ಬೀಳ್ಕೊಡೆ ಮಾಡ್ತೀವಿ. ಫಸ್ಟ್ ಮೇಲ್ದುರ್ಗದಿಂದ ಆಚರಣೆಯಾಗಿ ಬಂದಿರುತ್ತೆ. ಆಮೇಲೆ ಫಸ್ಟಿಗೆ ನುಂಕಪ್ಪನ ಗುಡ್ಡದಿಂದ ನಾವು ಇಲ್ಲಿಗೆ ಕುಂಡಿಕಾಕ್ಷಿ ಹೊಲದಲ್ಲಿ ಕಟ್ಟೆ ಇದೆ, ಆ ಕಟ್ಟೆಯಲ್ಲಿ ಇದು ಕೆಳಗಟ್ಟರು ಆಮೇಲೆ ಪೂಜಾರಟ್ಟರೆಲ್ಲ ಬಂದು ಪೂಜೆ ಮಾಡಿಕೊಂಡು ಈ ಕಡೆ ತರ್ತೀವಿ. ಅದಾದಮೇಲೆ ಗುಂಡೂರು ಕಟ್ಟೆ ಒಂದಿದೆ, ಅಲ್ಲಿಂದ ಸೀದಾ ಎರಮಾಳಿ ಮಾಮ ಗುಡಿಯಿಂದ ಸೀದಾ ಊರಲ್ಲಿ ಬರ್ತೀವಿ. ಊರಲ್ಲಿ ಬಂದು ದೀಪಕಾಶಾಲ ಮುಂದೆಗಡೆ ಒಂದು ತೋಟ ಇದೆ, ಅವರು ಶರ್ಬತ್ ಕೊಡ್ತಾರೆ ಎಲ್ಲರಿಗೂ ಕುಡಿಯೋಕ್ಕೆ. ಅದಾದಮೇಲೆ ನೆಕ್ಸ್ಟು ಸೀದಾ ನುಕ್ಕಪ್ಪನ ಕಟ್ಟೆಗೆ ಇದು ಯಾವುದು ಪಿಕೆಟಿಯಲ್ಲಿ ಅಲ್ಲಿ ಇಡಿಸ್ತೀವಿ. ಅಲ್ಲಿ ಇಡಿಸಿ ಅಲ್ಲಿ ಅಣ್ಣಕಾಯಿ ಮಾಡ್ಕೊಂಡು ಬಂದು ಸೀದಾ ಇದಕ್ಕೆ ನುಕ್ಕಪ್ಪನ ಕಟ್ಟೆ ತಂದು ಇಡ್ತೀವಿ. ಇಟ್ಟ ಮೇಲೆ ಮತ್ತೆ ಸಾಯಂಕಾಲ 4 ಗಂಟೆಯಿಂದ ಹೊರಟು ಊರಿನ ಪ್ರಮುಖರು ಜನಾಂಗ ಸರ್ವ ಜನಾಂಗ ಎಲ್ಲರೂ ಸೇರಿ ಮೆರವಣಿಗೆ ಮುಖಾಂತರ ದೇವನ ತರ್ತೀವಿ. ಅವರು ಇವತ್ತಿನ ಅವ್ರ ಭಕ್ತಿ ಇದು ತೋರಿಸ್ಕೊಂಡು ನಮ್ಮ ದೇವ್ರನ್ನ ವಿಜೃಂಭಣೆಗೆ ಕಳ್ಸೋಕ್ಕೆ ಇವತ್ತು ಒಳ್ಳೆ ಒಂದು ಶಿವಮೂರ್ತ ಅಂತೇಳಿ ನಡೆ ಕೆಲವು ಹೆಣ್ಮಕ್ಳು ಹತ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ ನಮ್ಮ ದೇವ್ರು ಹೋಗ್ತಾರಲ್ಲ ಊರಿಂದ ಹೊರಗೆ ಹೇಳ್ತಾ ಹೇಳಿ ಒಂದು ಚಿಂತೆಯಿಂದ ಅವರು ಭಾಳ ದುಃಖದಿಂದ ಕಳ್ಸ್ಕೊಡ್ತಾರೆ. ಅದು ಸೇವೆ ಆತ್ಮಿಗೆ ಹೋದರೆ ಮೇಲ್ದುರ್ಗಕ್ಕೆ ಹೋದಾಗ ನಮ್ಮ ಶಾಸ್ತ್ರ ಮಾಡಿಕೊಂಡು ಅಲ್ಲೆಲ್ಲ ಸ್ವರ್ಗ ಹಾಕ್ಕೊಂಡು ಮುಂದೆ ಬರಬಂದು ಅವಧ ಅದಕ್ಕೆ ಶಾಂತಿ ಸಿಗೋದು. ಸ್ವರ್ಗ ಅಂದರೆ ಅಕ್ಕಿ ಒಂದು ತೊಳೆದು ಬಿಡಿಸ್ತಿರ್ತೀವಿ ಬ್ಯಾಟಗಳ ಮೇಲೆ ಆ ಸ್ವರ್ಗ ಕಲ್ತ್ಕೊಂಡು ಸ್ವರ್ಗ ಆಗ್ತದೆ. ಶಾಂತಿಗೋಸ್ಕರ ಬರೋದು ಏನೋದಿಂದ ಬರೋದು ಬರ್ತೀವಿ. ಎಲ್ಲ ಬ್ಯಾಟೆ ಕಡಿತಾರೆ, ಅನ್ನ ಸೇವೆ ಮಾಡ್ತಾರೆ, ದಾನ ಮಾಡ್ತಾರೆ, ಎಲ್ಲನೂ ಎಲ್ಲರೂ ಸೇರಿ ಊಟ ಮಾಡ್ತೀವಿ, ದಾನ ಮಾಡಿ ದೇವ್ರನ್ನ ಒತ್ಕೊಂಡ್ಬರ್ತಾರೆ. ಹಲವಾರು ರಾಜ್ಯಕೋಶಗಳೊಂದಿಗೆ ಸಕಲ ಮೆರವಣಿಗೆ ತರ್ತಾರೆ. ಇನ್ನು ಎಲ್ಲರ ಗ್ರಾಮ ಮುಖ್ಯಸ್ಥರು, ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಎಲ್ಲ ಬರ ಹಳ್ಳಿಯ ಜನಗಳೆಲ್ಲ ಬಂದು ದೇವ ಸೇವೆಯಲ್ಲಿ ಪಾಲ್ಗೊಂಡು ದೈವಕ್ಕೆ ಮಾತನಾಡುತ್ತಾರೆ. ನಂತರ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಬುಧವಾರ 2 ಗಂಟೆಯ ನಂತರ ಸ್ವಾಮಿ ಸ್ವಸ್ಥಾನಕ್ಕೆ ಅಂದರೆ ಕಾಲಭೈರವನ ಬೆಟ್ಟ ಕ್ಷೇತ್ರಕ್ಕೆ ಹೋಗಲು ಅಣಿಯಾಗುತ್ತಾರೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.